ಕೊಳ್ತಾರೆ, ನಾವು ನಮ್ಮಷ್ಟಕ್ಕಿದ್ರೆ ನಿಮಗೆ ಕುತೂಹಲ ಇಲ್ಲವಲ್ಲ ಸ್ವಾಮಿ. ಕುತೂಹಲ ನಿಮ್ಮ ಮಾವ ಪ್ರಾಚೀನ ಬರಹಿಯಲ್ಲಿ ಮಾಡುವ ದೊಡ್ಡ ಯಾಗ ಸ್ವಾಮಿ, ದೊಡ್ಡ ಯಾಗ ಸ್ವಾಮಿ, ನನ್ನಲ್ಲಿ ತಡೆಯಲಾಗುತ್ತಿಲ್ಲ. ಈ ವಾರ್ತೆ ಕೇಳಿದ ಕ್ಷಣ ಈಗಿಂದೀಗಲೇ ಅಲ್ಲಿ ಹೋಗಬೇಕು ಸ್ವಾಮಿ. ಕೇಳಿ ಸೈರಿಸದು
ನಿಮ್ಮಲ್ಲಿ ಆಮಂತ್ರಣ ಹೇಳಿಕೆ ಕಳುಹಿಸಿದ್ದಾರೆ ಅಂದುಕೊಂಡೆ ಸ್ವಾಮಿ. ನನಗಂತೂ ಬರಲಿಲ್ಲ. ಓಹೋ ಸ್ವಾಮಿ, ಕೆಲವೊಂದು ಕಡೆ ಆಮಂತ್ರಣವಿಲ್ಲದೆಯೂ ಅನುಚಿತ ಸಮಾರಂಭವಾದರೆ ಶಿಷ್ಯ ಹೋಗಬಹುದು. ಸರಿಯಾಗಿಯೇ ಹೇಳಿದ್ದೀರಿ. ಆದರೆ ನನ್ನ ತಂದೆ ನನಗೆ ಗುರುವ ಅಲ್ಲ. ಅಲ್ಲ ತಾನೆ. ಇನ್ನೊಂದಿದೆ ಕೇಳಿ. ಮತ್ತೆ ಅರಸನ ಮನೆಯಲ್ಲಿ ಸಮಾರೋಪವಾದರೆ ಪ್ರಜೆಗಳಿಗೆ ಆಮಂತ್ರಣವಿಲ್ಲ ಸ್ವಾಮಿ. ಹೌದು, ಪ್ರಜೆಗಳು ಬೇಕಾದಾಗೆ ಹೋಗಬಹುದು, ಬೇಕಾದನ್ನು ತಗೊಳ್ಳಬಹುದು, ಬೇಕಾದಾಗೆ ನನಗೆ ಬರಬಹುದು. ಆದ್ರೆ ಆತ ನನಗೆ ರಾಜ ಅಲ್ಲ. ಮತ್ತೆ ನಾನು ಅವನ ಪ್ರಜೆಯ. ಇನ್ನೊಂದಂತೆ ಸ್ವಾಮಿ, ಮತ್ತೆ ಕಾಂತನವರೆಗೆ ಹೆಂಡತಿಗೆ ಆಮಂತ್ರಣ ಬೇಡ. ಹೌದು, ಅವಳು ಹೋಗಿ ಎಲ್ಲವನ್ನು ನಿಭಾಯಿಸಬೇಕು ಅಲ್ಲಿ. ಹೌದು, ಅವಳೇ ಮಾಡ್ಬೇಕು. ಮತ್ತೆ ಹೆಣ್ಣು ಸಮಾರಂಭದಲ್ಲಿ ಅವಳೇ ಅಲ್ಲ ಇರ್ಬೇಕು. ಹೌದು, ಹಾಗೆ ಅಂತೇಳಿ ನನಗೆ ಅವನಿಗೆ ಯಾವ ರೀತಿ ಸಂಬಂಧ ಉಂಟಾ? ಹಾಗಲ್ಲ ಸ್ವಾಮಿ. ಮತ್ತೆ ಇನ್ನೊಂದು, ಯಾವುದು? ತಾಯಿಯವರಿಗೆ ಮಕ್ಕಳಿಗೆ ಆಮಂತ್ರಣ ಬೇಡ ಸ್ವಾಮಿ. ನಾವು ಹೋಗುವ ಹಾಗೆ ಬೇಡ ಸ್ವಾಮಿ, ಹೋಗೋಣ ಸ್ವಾಮಿ. ಏನಾಗಿದೆ ನಿಮಗೆ? ಈ ಗೌರಿಯ ಒಂದು ಮಾತನ್ನು ನೀವು ಅಲ್ಲಗಳೆದಿದ್ದಿಲ್ಲ. ಏನಾಗಿದೆ ಸ್ವಾಮಿ ನಿಮಗೆ? ಏನೋ ವಿಷಯವಿದೆ, ನನ್ನಿಂದ ಮುಚ್ಚಿಡುತ್ತಿದ್ದೀರ ಸ್ವಾಮಿ. ಗಂಡ ಹೆಂಡಿನ ಮಧ್ಯೆ ಇದೇನು ಸ್ವಾಮಿ? ಕಾಂತೆ, ಹಲವು ವಿಚಾರಗಳು ಗಂಡನಾದವ ಹೆಂಡತಿಗೆ ಹೇಳಬೇಕಾದ ಕರ್ತವ್ಯ ಸರಿ, ಆದರೆ ಕೆಲವು ವಿಚಾರಗಳು ಮನಸ್ಸಿಗೆ ನಾಟುವಂತದ್ದು. ನಿನಗೆ ಜ್ಞಾನ ಸತ್ತ ನೆನಪಿದೆಯೇ? ಹೌದು, ನೀವು ಹೋಗಿದ್ದಿರಲ್ಲವೇ.
ಅಧ್ಯಕ್ಷ ಸ್ಥಾನದಲ್ಲಿ ದೇವತೆಗಳ ಅಪೇಕ್ಷೆಯ ಮೇರೆಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದವ ನಾನು. ಅಧ್ಯಕ್ಷನಾದವನ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ನಿನ್ನ ತಂದೆಯ ಆಗಮನವಾಯಿತು. ಹೌದು, ಬಂದಿದ್ರು. ಅವರು ಬಂದೊಡನೆ ದೇವತೆಗಳು ಚಕ್ಕನೆ ಎದ್ದು ನಿಂತು ಗೌರವವನ್ನು ಸೂಚಿಸಿದ್ದರು. ಅವರ ಸ್ಥಾನಮಾನ ಹಾಗೆ ಸ್ವಾಮಿ ಇರಬಹುದು, ಗೌರವವೇ ಗೌರವ, ಗೌರವ ಸಿಕ್ಕಿದೆ. ಅವರಿಂದ ಗೌರವವನ್ನು ಪಡೆದಂತಹ ಆತರು ಋಷಿಮುನಿಗಳನ್ನು ಮಾತನಾಡಿಸಿ ನನ್ನತ್ತ ನೋಡಿದರು. ನನ್ನನ್ನು ನೋಡುವಾಗ ಅಧ್ಯಕ್ಷ ಪೀಠದಲ್ಲಿದ್ದಂತಹ ನಾನು ನನ್ನ ಕರ್ಮವನ್ನು ಬಿಟ್ಟು ಅವರನ್ನು ಮಾತನಾಡಿಸುವುದು ತಪ್ಪು ಎಂಬುದಾಗಿ ಆಲೋಚನೆಯನ್ನು ಮಾಡಿ ಯಾವುದೇ ನಿರೀಕ್ಷೆ ಇಲ್ಲದೆ ಯಾವುದೇ ಪ್ರತ್ಯುತ್ತರವನ್ನು ಕೊಡದೆ ನನ್ನಷ್ಟಕ್ಕೆ ನಾನು ಕುಳಿತಿದ್ದೆ. ಅಲ್ಲವೇ ನೋಡು, ಇದರಿಂದ ಕ್ರೋಧಗೊಂಡಂತಹ ನಿನ್ನ ತಂದೆ ಬೇಡದ ಮಾತುಗಳನ್ನಾಡಿದ್ದಾನೆ. ಹೌದು, ಅವರು ಕೊಟ್ಟ ಉದಾಹರಣೆಯೂ ಉಂಟು. ಹೇಗೆ ಬಲ್ಲಯ್ಯ? ಮರ್ಕಟನಿಗೆ ಹೂವಿನ ಮಾಲೆಯನ್ನು ಕೊಟ್ಟ ರೀತಿಯಲ್ಲಿ ನಿನ್ನನ್ನು ನನಗೆ ಕೊಟ್ಟದಂತೆ. ಒಬ್ಬ ತಂದೆಯಾದವ ತನ್ನ ಮಗಳಿಗೆ ಆಡಬಹುದಾದಂತಹ ಮಾತೇ ಇದು. ಅಷ್ಟು ಮಾತ್ರವಲ್ಲ, ನನ್ನನ್ನು ಕೂಡ ಬೇಡದ ವಚನಗಳಲ್ಲಿ ಬೈದವನಿದ್ದಾನೆ, ಬೇಡದ ರೀತಿಯಲ್ಲಿ ನಿಂದಿಸಿದವನಿದ್ದಾನೆ. ಆದ್ದರಿಂದ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಎರಡು ರೀತಿಯ ಪಟ್ಟಿ ಸಿದ್ಧವಾಗ್ತದಂತೆ. ಒಂದು ಯಾರನ್ನು ಕರಿಬೇಕು ಅವರದ್ದು, ಇನ್ನೊಂದು ಯಾರನ್ನು ಕರಿಬಾರದು ಅವರದ್ದು. ನಮ್ಮ ಹೆಸರು ಕೂಡ ಉಂಟು ಪಟ್ಟಿಯಲ್ಲಿ, ಆದರೆ ಕರೆಯಬೇಕಾದವರ ಪಟ್ಟಿಯಲ್ಲಿ ಅಲ್ಲ. ಯಾರನ್ನು ಕರೆಯಬಾರದು ಎಂಬ ಪಟ್ಟಿ ಇದೆಯೋ ಅದರಲ್ಲಿ ನಮ್ಮ ಹೆಸರು. ಆದ್ದರಿಂದ ನಾನು ಹೇಳುದು ಒಂದೇ, ನಾವು ಹೋಗುವುದಕ್ಕೆ ಬೇಡ ಹೋಗದಿರಿ ವಚನವ ಆಡಿಗೆಡಿಸದಿರೆಂಬ ಆಡಿಗೆಡಿಸದಿರೆಂಬ ಪತಿಯನು ಕಾಡಿದಳು ಕಮಲಾಕಿ ಕಂಬನಿ ತುಂಬಿ ಕಮಲಾಕಿ ಕಂಬನಿ ತುಂಬಿ ಗೋಳಿಡುತ್ತ ಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರೆಂಬ ಪತಿಯನು ಕಾಡಿದಳು ಬೇಡಿದಳು ಕಾಡಿದಳು ಕಮಲಾಕ್ಷಿ ಕಂ ಮೌನವಾಗಿ
ಆಯ್ತಪ್ಪ, ನಿನ್ನ ಅಪ್ಪನೇ ದೊಡ್ಡವ. ಇರಲಿ,
ಆ ರಾಜನಿಗೆ ಒಂದು ದಿನ ಕನಸು, ನಿದ್ರೆಯಲ್ಲಿ ಕನಸೊಂದು ಬಿತ್ತಂತೆ. ಆ ಕನಸಿನಲ್ಲಿ ದೇವತೆಯವರು ಬಂದು ಹೇಳಿದಳಂತೆ, ಹೇಗೆ ಬಲ್ಲಯ್ಯ, ನಿನ್ನ ರಾಜ್ಯದಲ್ಲಿ ನಾನು ಸ್ಥಿರೀಕರಣಗೊಂಡವಳಿದ್ದೇನೆ, ನನಗಾಗಿ ನೀನು ಗುಡಿಯೊಂದನ್ನು ಕಟ್ಟಿಸಿಕೊಡಬೇಕು. ಆ ಗುಡಿಯಲ್ಲಿ 33 ಯಾಗಗಳು, 44 ದಾನ ಧರ್ಮಾದಿಗಳನ್ನು ಎಲ್ಲವನ್ನು ಮಾಡಬೇಕು ಅಂತ. ಅದಕ್ಕಿಂತ ಅಷ್ಟು ದೊಡ್ಡ ಯಾಗವನ್ನು ಜನ ನೋಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಿನಗೆ ನಾನು ಕತೆ ಹೇಳಿದಾಗ ಯಾಕಂದ್ರೆ ಸ್ವಾಭಾವಿಕವಲ್ವೇ ಸ್ವಾಮಿ, ಅಲ್ಲಿ ಯಾಗ ನಡೀತಾ ಇರಬಹುದು, ಅಕ್ಕಂದಿರೆಲ್ಲ ಸಂಭ್ರಮದಿಂದ ಓಡಾಡಿಕೊಂಡಿರಬಹುದು ಸ್ವಾಮಿ. ನಾನು ಹೋಗಬೇಕಲ್ಲ ಸ್ವಾಮಿ, ನಿನಗೆ ಒಬ್ಬಳನ್ನು ಕಳಿಸಿ ಸ್ವಾಮಿ, ನಾಳೆ ಬರುತ್ತೇನೆ. ಹೋಗಬೇಕು ಹೌದು ಸ್ವಾಮಿ. ಹಂಬಲ ಮೇಲಾಗಿ ಹೋಯಿತು, ಗಂಡನ ಮೇಲಿನ ಪ್ರೀತಿ ಕೆಳಗಾಗಿ ಹೋಯಿತು. ನನ್ನ ಮಾತನ್ನು ಮೀರಿ ತೆರಳಿದವಳಿದ್ದಾಳೆ ಜಗನ್ಮಾತೆಯಾಗೆ. ತಾಯಿಯನ್ನು ನೋಡುವ ಅವಕಾಶವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಉತ್ತ ಬಟ್ಟೆಯಲ್ಲೇ ಹೋದವಳಿದ್ದಾಳೆ. ಅವಳು ಕೈಲಾಸಾಧಿಪನ ಮಡದಿ, ಹೀಗೆ ಹೋಗುವುದು ಸರಿಯಲ್ಲ. ಯಾರಲ್ಲಿ ಶಿವಗಣಗಳು? ಅವಳಿಗೆ ಪಟ್ಟೆ ಪೀತಾಂಬರಾದಿಗಳನ್ನು ತೆಗೆದುಕೊಂಡು ಹೋಗಿ, ರತ್ನ ಖಚಿತವಾದಂತಹ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ, ರತ್ನ ವಜ್ರ ವೈಢೂರ್ಯಾದಿಗಳನ್ನು ಇಲ್ಲಿಂದ ಗೋಣಿಗೋಣಿಗಳಲ್ಲಿ ತುಂಬಿಸಿಕೊಂಡು ತಗೊಂಡು ಹೋಗಿ, ಯಾವ ಕುಂದು ಕೊರತೆಯು ಆಕೆಗೆ ಬರಬಾರದು. ನಡೆ ಇರಿ ನಡೆ, ಪ್ರಾರಂಭಿಸಿ
ಈ ಲೋಕದಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡಿದರೆ ಈಶ್ವರನಿಗೆ ಹವಿಸ್ಸನ್ನು ಕೊಡುವುದಿದೆ. ಆದರೆ ನಮ್ಮಪ್ಪ ಮಾಡುವ ಯಾಗದಲ್ಲಿ ಈಶ್ವರನಿಗೆ ಹವಿಸ್ಸಿಲ್ಲವೇ? ಜೇ ಯಾಕಾಗಿ ಬಂದೆ, ಯಾಕಾಗಿ ಬಂದೆ ಹೇಳಿದರಲ್ಲ, ನಮ್ಮವರು ಹೇಳಿದರಲ್ಲ. ಅಲ್ಲ,
ತನ್ನ ಭಕ್ತನಾದ ಮಾರ್ಕಂಡೇಯನನ್ನು ಉದ್ಧರಿಸುವಲ್ಲಿ ಕಾಲನನ್ನು ಮೃತ್ಯುವನ್ನು ಧಿಕ್ಕರಿಸಿ ಕಾಲಾಂತಕನಾಗಿ ಅಷ್ಟೇ ಅಲ್ಲದೆ ಸಹಸ್ರ ಲಿಂಗನಾಗಿ ಮೆರೆದಿದ್ದಾನೆ. ಈ ಲೋಕದಲ್ಲಿ ತಾನೇ ಅತ್ಯುನ್ನತ ಎಂದು ಮೆರೆದಿದ್ದಾನೆ. ಅಂತಹವನೊಂದಿಗೆ ಹಗೆತನವೇ ಮೃತ್ಯುವನ್ನೇ ಮೃತ್ಯುವಾಗಿದ್ದ ಮೃತ್ಯುಂಜಯನಲ್ಲಿ ಹಗೆತನವೇ
ಇವು ಅಪವಿತ್ರವಾಗಿದೆ, ಶುಚಿಗೊಳಿಸಿ ಯಜ್ಞವನ್ನು ಮುಂದುವರಿ. Thank you.
ವೀರ
ನಮ್ಮಿ ತಮ್ಮಗೆ ಹೆಚ್ಚ ಶಾಲೆಯನ್ನು ಪ್ರವೇಶಿಸಿದ್ದೀಯಾ? ಮಾತ್ರವಲ್ಲ ದೇವತೆಗಳನ್ನು ಓಡಿಸಿದ್ದೀಯ. ಹೌದು, ಋಷಿ ಮುನಿಗಳನ್ನು. ಹೌದಪ್ಪ. ಇದನ್ನು ವಿಚಾರಿಸಲು ಬಂದ ದಕ್ಷ ಪ್ರಜಾಪತಿ ನಾನಾಗಿದ್ದೇನೆ. ನಿನ್ನಲ್ಲಿ ಐಶ್ವರ್ಯಗಳನ್ನು ನೀಡಿ ಎಲ್ಲರನ್ನು ರಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಹಾಡುವ ಸಭಿಕರಲ್ಲಿ ಆ ಆಜ್ಞೆಯನ್ನು ಕೇಳುತ್ತಾ ಇದ್ದೇನೆ. ಭದ್ರಂ ಶುಭಂ.